ನಮಸ್ಕಾರ ವೀಕ್ಷಕರೇ ವಿಶ್ವದಾದ್ಯಂತ ಮರಣ ಮೃದಂಗವನ್ನು ಮುಂದುವರೆಸಿದ ಈ ಮಹಾಮಾರಿ ಈಗಾಗಲೇ ಪ್ರಪಂಚದಾದ್ಯಂತ ಸುಮಾರು ಇಪ್ಪತ್ತೆರಡು ಸಾವಿರ ಜನರನ್ನು ಬಳಿ ತೆಗೆದುಕೊಂಡಿದೆ ಸಾವಿನ ಸಂಖ್ಯೆ ಒಂದು ಕಡಿಮೆಯಾದರೆ ಈಗಾಗಲೇ ಪ್ರಪಂಚದಾದ್ಯಂತ ಸುಮಾರು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಜನರಲ್ಲಿ ಸೋಂಕು ಕಾಣಿಸಿಕೊಂಡಿರುವುದು ಭಾರತದಲ್ಲಿ ಆರ್ನೂರ ಅರವತ್ತು ಪ್ರಕರಣಗಳು ಇನ್ನು ಕರ್ನಾಟಕದಲ್ಲಿ ಐವತ್ತೈದು ಪ್ರಕರಣಗಳು ದಾಖಲಾಗಿವೆ ಹೌದು ಆದರೆ ಒಂದೇ ಒಂದು ಸಮಾಧಾನಕರ ಸಂಗತಿ ಎಂದರೆ ಈಗಲೇ ಸುಮಾರು ಒಂದು ಲಕ್ಷ ಜನರು ಈಗ ಗುಣಮುಖರಾಗಿದ್ದಾರೆ ಹೌದು ಕಳೆದ ಮೂರು ತಿಂಗಳುಗಳಿಂದ ಇಷ್ಟೆಲ್ಲ ಅವಾಂತರ ಸೃಷ್ಟಿ ಮಾಡಿ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೆಳೆಸಿರುವ ಈ ಮಹಾಮಾರಿಗೆ ಇದೀಗ ಕೊನೆಗೆ ಔಷಧಿ ದೊರಕಿದೆ ಹೌದು ಇದು ನಿಜಾನ ಈ ಔಷಧಿ ಕಂಡು ಹಿಡಿದಿದ್ದು ಯಾರು ಇದರಿಂದ ಸಂಪೂರ್ಣ ಗುಣಮುಖರಾಗುತ್ತಾರಾ ಏನಿದು ಸುದ್ದಿ ಪೂರ್ತಿ ಡೀಟೇಲ್ಸ್ ನೋಡೋಣ ಬನ್ನಿ ನೋಡುವ ಮುನ್ನ ಈ ಮಹಾಮಾರಿಯಿಂದ ಮನುಕುಲವನ್ನು ರಕ್ಷಿಸಲು ಪ್ರಪಂಚದ ಎಲ್ಲಾ ನಾಯಕರು ರಾಜಕೀಯವನ್ನು ಬದಿಗೆ ಇಟ್ಟು ಎಲ್ಲಾ ಜನಗಳನ್ನು ಮರೆತು ಹೊಂದಾಗಬೇಕು ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹೌದು ಈ ಮಹಾಮಾರಿ ಆರಂಭವಾಗಿದ್ದು ಚೀನಾದಿಂದ ಇದೀಗ ಚೀನಾದ ವಿಜ್ಞಾನಿಗಳು ಹಗಲು ಇರಲು ಎನ್ನದೇ ಸಂಶೋಧನೆ ನಡೆಸಿ ಒಂದು ಲಸಿಕೆಯನ್ನು ಕಂಡು ಹಿಡಿದು ಮಾರುಕಟ್ಟೆಗೆ ಬಿಟ್ಟಿದ್ದಾರೆ ಹೌದು ಬಿಡುಗಡೆಗೂ ಮುನ್ನ ಈ ಔಷಧಿಯನ್ನು ಮೂವತ್ತೈದು ಜನರ ಮೇಲೆ ಪ್ರಯೋಗ ಮಾಡಲಾಗಿದೆ ಈ ಪ್ರಯೋಗದಲ್ಲಿ ಯಾವುದೇ ಅಡ್ಡ ಪರಿಣಾಮ ಕಂಡು ಬಂದಿಲ್ಲ ಅಲ್ಲದೆ ರೋಗಿಗಳು ಗುಣಮುಖರಾಗುವ ಲಕ್ಷಣಗಳು ಕಂಡು ಬಂದಿವೆ ಈಗಾಗಲೇ ಚೀನಾ ಸರ್ಕಾರ ಈ ಔಷಧದ ಉತ್ಪಾದನೆಗೆ ಅನುಮತಿ ಕೊಟ್ಟಿದ್ದು ಶೀಘ್ರದಲ್ಲೇ ಎಲ್ಲಾ ದೇಶಗಳಿಗೂ ಕೂಡ ವಿತರಿಸಲಾಗುವುದು ಚೀನಾದ ಲಸಿಕೆ ಈ ಒಂದು ಕಡಿಮೆಯಾದರೆ ಮತ್ತೊಂದು ಕಡೆ ಅಮೆರಿಕ ಮಲೇರಿಯಾ ಹಾಕುವ ಲಸಿಕೆಯನ್ನು ಈಗಾಗಲೇ ಮಹಾಮಾರಿಗೆ ಬಳಸುತ್ತಿದ್ದು ಅಲ್ಲೂ ಕೂಡ ಅಮೆರಿಕ ಯಶಸ್ಸನ್ನು ಕಂಡಿದೆ ಔಷಧಿಯನ್ನೇ ಸ್ವಲ್ಪ ಅಲ್ಫರ್ ಮಾಡಿ ಇದೀಗ ಈ ಒಂದು ಮಹಾಮಾರಿಗೆ ಬಳಸುತ್ತಿದ್ದು ಇದೀಗ ಉತ್ತಮ ರಿಸಲ್ಟ್ ಕಂಡು ಬಂದಿದೆ ಇನ್ನು ಭಾರತದಲ್ಲಿ ಹಲವಾರು ರಿಸರ್ಚ್ ನಡೆಸುತ್ತಿದ್ದು ಅವರಿಗಿರುವ ಲಕ್ಷಣಗಳನ್ನು ನೋಡಿಕೊಂಡು ಅವರಿಗೆ ಟ್ರೀಟ್ ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ಈ ಮಹಾಮಾರಿಗೆ ದೇಶಗಳು ಒಂದಾಗಿ ಈ ಮಹಾಮಾರಿಯ ವಿರುದ್ಧ ಹೋರಾಡುತ್ತಿದ್ದು ಹೇಗಾದರೂ ಔಷಧಿ ಕಂಡು ಹಿಡಿಯಲೇಬೇಕು ಎಂದು ಪಣ ತೊಟ್ಟಿವೆ ಒಟ್ಟಿನಲ್ಲಿ ಈ ಮಹಾಮಾರಿಗೆ ಈ ಒಂದು ಔಷಧಿ ಕಂಡು ಹಿಡಿಯುವವರೆಗೂ ನಾವು ನೀವು ಮನೆಯಲ್ಲೇ ಇದ್ದು ಕೊಂಡು ಸರ್ಕಾರ ಜೊತೆ ಸಹಕರಿಸಬೇಕು ಹೌದು ಆಗ ಮಾತ್ರ ಇದನ್ನು ಈ ಪ್ರಪಂಚದಿಂದ ಓಡಿಸಲು ಸಾಧ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಶುಭ